ನಮ್ಮ ಕನ್ನಡ ಚಿತ್ರರಂಗ ಇದುವರೆಗೂ ಸಾಕಷ್ಟು ಕಲಾವಿದರನ್ನ ಹಾಗೂ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ಕೂಡ ಪ್ರೇಕ್ಷಕರು ಮೆಚ್ಚು ಹಾಗೆ ಮಾಡಿದೆ ಅದೆಷ್ಟೋ ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಸಾಕಷ್ಟು ಇಂಡಸ್ಟ್ರಿ ಹಿಟ್ ಸಿನಿಮಾಗಳು ಕೂಡ ನಮ್ಮ ಕಣ್ಮ್ ಮುಂದೆ ಬಂದಿದೆ ಇಂಡಸ್ಟ್ರಿ ಹಿಟ್ ಸಿನಿಮಾ ಯಾವುದು ಅಂತ ಗೊತ್ತಿಲ್ಲದೆ ಇರೋರಿಗೆ ಒಂದು ಕಿರು ಪರಿಚಯ ಮಾಡಿದೀನಿ ಬನ್ನಿ ಈ ಹಿಂದೆ ಬಿಡುಗಡೆ ಆಗಿರುವಂತಹ ಸಿನಿಮಾ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿದಾಗ ಅದಾದ ನಂತರ ಬಿಡುಗಡೆ ಆಗುವಂತಹ ಸಿನಿಮಾ ಆ ಕಲೆಕ್ಷನ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ರೆ ಅದು ಇಂಡಸ್ಟ್ರಿ ಹಿಟ್ ಸಿನಿಮಾ ಅಂತ ಪರಿಗಣಿಸ್ತಾರೆ ಹೀಗಾಗಿ ಸಿನಿಮಾ ದೀರ್ಘಕಾಲ ಥಿಯೇಟರ್ ನಲ್ಲಿ ಪ್ರದರ್ಶನ ಕಾಣೋದು ಕೂಡ ಪ್ರಮುಖವಾಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಹೇಳೋದು ಕೊಟ್ಟಿರೋದು ಅತ್ಯಂತ ಹೆಚ್ಚು ಇಂಡಸ್ಟ್ರಿ ಹಿಟ್ ಸಿನಿಮಾಗಳನ್ನ ಹೊಂದಿರುವಂತಹ ನಟರು ಯಾರು ಅನ್ನೋದ್ರ ಬಗ್ಗೆ ಹಾಗಾಗಿ ತಡ ಮಾಡದ್ ಬೇಡ ಟೈವ್ ಇಂಡದ ವಿಡಿಯೋ ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಡ್ ಖಡಕ್ ಸಿನಿಮಾಗೆ ಸುಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚು ಇಂಡಸ್ಟ್ರಿ ಹಿಟ್ ಸಿನಿಮಾಗಳನ್ನ ನೀಡಿರುವಂತಹ ನಟ ಯಾರು ಅಂತ ಕೇಳಿದ್ರೆ ಆ ಸಾಲಲ್ಲಿ ಕಂಡು ಬರುವಂತಹ ಮೊದಲ ಹೆಸರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ದೇವರು ಅಂತ ರಾಜ್ಕುಮಾರ್ ಅವರನ್ನ ಸುಮ್ನೆ ಕರಿತಿರ್ಲಿಲ್ಲ ಹದಿನೈದು ಇಂಡಸ್ಟ್ರಿ ಹಿಟ್ ಸಿನಿಮಾಗಳನ್ನ ನೀಡುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚು ಇಂಡಸ್ಟ್ರಿ ಹಿಟ್ ಸಿನಿಮಾವನ್ನ ನೀಡಿರುವಂತಹ ನಟ ಅನ್ನೋ ಖ್ಯಾತಿಗೆ ರಾಜ್ಕುಮಾರ್ ಅವರು ಪಾತ್ರರಾಗಿದ್ರು ಇನ್ನು ನೀಡಿರುವಂತಹ ಇಂಡಸ್ಟ್ರಿ ಹಿಟ್ ಸಿನಿಮಾಗಳು ಯಾವುದು ಅಂತ ನೋಡೋದಾದ್ರೆ ಬೇಡರ ಕಣ್ಣಪ್ಪ ಭಕ್ತ ವಿಜಯ ಭೂ ಕೈಲಾಸ ಸತ್ಯ ಹರಿಶ್ಚಂದ್ರ ಕಸ್ತೂರಿ ನಿವಾಸ ಬಂಗಾರದ ಮನುಷ್ಯ ಸಂಪತ್ತಿಗೆ ಸವಾಲ್ ಮಯೂರ ಬಬ್ರುವಾಹನ ಸನಾದಿ ಅಪ್ಪಣ್ಣ ಶಂಕರ್ ಗುರು ಚಲಿಸುವ ಮೋಡಗಳು ಕವಿರತ್ನ ಕಾಳಿದಾಸ ಅನುರಾಗ ಅರಳಿತು ಜೀವನ ಚೈತ್ರ ಇವಿಷ್ಟು ಅಣ್ಣ ಅವರ ಸಿನಿಮಾ ಜೀವನದ ಇಂಡಸ್ಟ್ರಿ ಹಿಟ್ ಸಿನಿಮಾಗಳಾಗಿವೆ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಪರಭಾಷೆಗಳಲ್ಲಿ ಕೂಡ ನಟಿಸುವ ಮೂಲಕ ದ ಫೀನಿಂಗ್ಸ್ ಆಫ್ ಇಂಡಿಯನ್ ಸಿನಿಮಾ ಎನ್ನುವಂತಹ ಬಿರುದನ್ನ ಪಡ್ಕೊಂಡಿರೋರು ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಕಣ್ಣುಗಳಲ್ಲಿ ರಾಜ್ಕುಮಾರ್ ಅವರ ಜೊತೆಗೆ ವಿಷ್ಣುವರ್ಧನ್ ಅವರನ್ನ ಕೂಡ ಹೋಲಿಸಲಾಗುತ್ತೆ ಕನ್ನಡ ಚಿತ್ರರಂಗ ಕಂಡಂತಹ ಸಾರ್ವಕಾಲಿಕ ಶ್ರೇಷ್ಠ ಕಲಾವಿದರು ಹಾಗೂ ವ್ಯಕ್ತಿತ್ವಗಳಲ್ಲಿ ಇವರಿಬ್ಬರನ್ನ ರಾಮ ಲಕ್ಷ್ಮಣರಂತೆ ಆಚರಿಸಲಾಗುತ್ತೆ ಇನ್ನು ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಮೂರು ಇಂಡಸ್ಟ್ರಿ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ತಮ್ಮ ಸಿನಿಮಾ ಜೀವನದಲ್ಲಿ ನೀಡಿರುವಂತಹ ಇಂಡಸ್ಟ್ರಿ ಹಿಟ್ ಸಿನಿಮಾಗಳು ಯಾವುದು ಅಂತ ನೋಡ್ಕೊಂಡ್ಬಾರ್ದಾದ್ರೆ ಬಂಧನ ಯಜಮಾನ ಹಾಗೂ ಆಪ್ತ ಮಿತ್ರ ಈ ಮೂರು ಸಿನಿಮಾಗಳು ವಿಷ್ಣುವರ್ಧನ್ ಅವರ ಸಿನಿಮಾ ಜೀವನದ ಇಂಡಸ್ಟ್ರಿ ಹಿಟ್ ಸಿನಿಮಾಗಳಾಗಿದೆ ಇವ್ರ ಜೊತೆಗೆ ಈ ಸಾಲಿನಲ್ಲಿ ರಾಜ್ಕುಮಾರ್ ಅವರ ಹಿರಿಯ ಮಗ ಹಾಗೂ ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಕಾಣಿಸ್ಕೊಳ್ತಾರೆ ಅಪ್ಪನ ಕಾಲದಲ್ಲೇ ಚಿತ್ರರಂಗಕ್ಕೆ ಕಾಲಿಟ್ಟು ಅಪ್ಪನಿಗೆ ಕಾಂಪಿಟೇಷನ್ ನೀಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ದ ನಟ ಇವರು ಇವತ್ಗೂ ಕೂಡ ವಯಸ್ಸು ಅರವತ್ತು ದಾಟಿದ್ರು ಕನ್ನಡ ಚಿತ್ರರಂಗದಲ್ಲಿ ಟಾಪ್ ಸ್ಥಾನದಲ್ಲಿರುವಂತಹ ನಟರಿಗೂ ಕೂಡ ಟಕ್ಕರ್ ಕಾಂಪಿಟೇಷನ್ ನೀಡುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಎವರ್ಗ್ರೀನ್ ಎನರ್ಜೆಟಿಕ್ ಸ್ಟಾರ್ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಕೈಯಲ್ಲಿ ಅತ್ಯಂತ ಹೆಚ್ಚು ಸಿನಿಮಾಗಳನ್ನ ಹೊಂದಿರುವಂತಹ ಏಕೈಕ ನಟ ಅಂತ ಹೇಳಬಹುದು ಇನ್ನು ಶಿವಣ್ಣ ಅವರ ಸಿನಿಮಾ ಜೀವನದ ಇಂಡಸ್ಟ್ರಿ ಹಿಟ್ ಸಿನಿಮಾಗಳ ಲೆಕ್ಕಾಚಾರ ಮಾಡೋದಾದ್ರೆ ಮೂರು ಸಿನಿಮಾಗಳು ಕಾಣಿಸ್ಕೊಳ್ಳುತ್ತೆ ಓಂ ಜನುಮದ ಜೋಡಿ ಹಾಗೂ ಜೋಗಿ ಸಿನಿಮಾ ಈ ಮೂರು ಸಿನಿಮಾಗಳು ಕೂಡ ಶಿವಣ್ಣ ಅವರ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳನ್ನ ತಂದಂತಹ ಸಿನಿಮಾಗಳು ಅಂತ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡಿರುವಂತಹ ನಾಯಕ ನಟರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮೊದಲನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾರೆ ಒಬ್ಬ ಸರ್ಕಾರಿ ಬಸ್ ಡ್ರೈವರ್ ಮಗ ಇವತ್ತು ಯಾವ ರೀತಿ ಬೆಳೆದು ನಿಂತಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದೀವಿ ಅವರು ಅವತ್ತು ಅವಮಾನ ಕಂಡಿದ್ದ ದಿನಗಳು ಹಾಗೂ ಇಂದು ಇಡೀ ಕನ್ನಡ ಚಿತ್ರರಂಗವನ್ನ ತಮ್ಮ ಹೆಗಲ್ನಲ್ಲಿ ಮೇಲಕ್ಕೆ ಎತ್ತುತ್ತಾ ಇರುವಂತಹ ಅವರ ಪ್ರಯತ್ನಗಳು ಎಲ್ಲವನ್ನ ಕೂಡ ನಾವು ನೋಡ್ತಾನೆ ಇದೀವಿ ಅವರ ಯರಾದಲ್ಲಿ ನಾವಿದ್ದೀವಿ ಅಂತ ಹೇಳೋದಕ್ಕೆ ನಿಜಕ್ಕೂ ಕೂಡ ಹೆಮ್ಮೆ ಅನ್ಸುತ್ತೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಜರ್ನಿಯಲ್ಲಿ ನೋಡೋದಾದ್ರೆ ಮೂರು ಇಂಡಸ್ಟ್ರಿ ಹಿಟ್ ಸಿನಿಮಾಗಳನ್ನ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದಾರೆ ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿಯೊಂದು ಸಿನಿಮಾಗೂ ಕೂಡ ಯಶ್ ಅವರು ಆಯ್ಕೆ ಮಾಡಿರೋದು ಹೊಸ ನಿರ್ದೇಶಕರನ್ನೇ ಹೀಗಾಗಿ ಸಿನಿಮಾದಿಂದ ಸಿನಿಮಾಗೆ ಪ್ರೇಕ್ಷಕರಿಗೆ ಬೇರೆಯದೇ ಸಿನಿಮಾ ಅನುಭವವನ್ನ ನೀಡುವಂತಹ ಕೆಲಸವನ್ನ ಆರಂಭದಿಂದಲೂ ಕೂಡ ಯಶ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಯಶ್ ಇಂಡಸ್ಟ್ರಿ ಹಿಟ್ ಸಿನಿಮಾಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಕೆ ಜಿ ಎಫ್ ಚಾಪ್ಟರ್ ಒನ್ ಹಾಗೂ ಚಾಪ್ಟರ್ ಟು ಅದರಲ್ಲಿ ವಿಶೇಷವಾಗಿ ಎಫ್ ಸಿರೀಸ್ ಸಿನಿಮಾಗಳು ಕನ್ನಡ ಚಿತ್ರರಂಗವನ್ನ ಸಿನಿಮಾ ಜಗತ್ತಿನಲ್ಲಿ ಯಾವ ರೀತಿಯಲ್ಲಿ ಎತ್ತರಿಕೆ ಕೊಂಡೊಯ್ದಿದೆ ಅನ್ನೋದನ್ನ ವಿಶೇಷವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಕನ್ನಡ ಚಿತ್ರರಂಗದ ಕನಸುಗಾರ ಆಗಿರುವಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಈ ಸಲಳಿ ಕಾಣಿಸ್ಕೊಳ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಇವರು ಎಂಬತ್ತರ ದಶಕದಲ್ಲಿ ತಂದಂತಹ ಅಲೆ ನಿಜಕ್ಕೂ ಕೂಡ ವಿಭಿನ್ನವಾದದ್ದು ಕನ್ನಡ ಚಿತ್ರರಂಗದ ಫಿಲಂ ಮೇಕರ್ ಗಳಿಗೆ ಯಾವ ರೀತಿಲಿ ಕನಸು ಕಾಣಬೇಕು ಹಾಗೂ ಆ ಕನಸನ್ನ ಸಿನಿಮಾದಲ್ಲಿ ಯಾವ ರೀತಿ ಮನಸ್ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳ್ಕೊಟ್ಟವ್ರು ಇವರು ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತ ಫಿಲಂ ಮೇಕಿಂಗ್ ಸ್ಟೈಲ್ ಅನ್ನ ಪರಿಚಯಿಸಿದವರು ಇವರೇ ಅಂತ ಹೇಳೋದು ಕೂಡ ತಪ್ಪಾಗಲ್ಲ ತಂದೆ ನಿರ್ಮಾಪಕರಾಗಿದ್ರೂ ಕೂಡ ಕನ್ನಡ ಚಿತ್ರರಂಗದ ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದು ತಮ್ಮ ಸ್ವಂತ ಪ್ರತಿಭೆ ಹಾಗೂ ಪರಿಶ್ರಮದ ಮೂಲಕ ಅದರಲ್ಲೂ ವಿಶೇಷವಾಗಿ ರವಿಚಂದ್ರನ್ ಅವರ ಸಿನಿಮಾಗಳ ಸಾಂಗ್ಸ್ ಹಾಗೂ ರೊಮ್ಯಾಂಟಿಕ್ ಸ್ಟೋರಿ ಅಂದಿನ ಪಡ್ಡೆ ಹಿಕ್ಕಳ ಫೇವರೇಟ್ ಆಗಿತ್ತು ಇನ್ನು ರವಿಚಂದ್ರನ್ ಅವರ ಸಿನಿಮಾ ಜೀವನದಲ್ಲಿ ಇರುವಂತಹ ಇಂಡಸ್ಟ್ರಿ ಹಿಟ್ ಸಿನಿಮಾ ಅಂದ್ರೆ ಅದು ಪ್ರೇಮಲೋಕ ಮಾತ್ರ ಈ ಸಿನಿಮಾದಲ್ಲಿ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಎನ್ನುವಂತ ಹನ್ನೊಂದು ಹಾಡುಗಳು ಇದ್ವು ಅನ್ನೋದನ್ನ ಕೂಡ ನಾವಿಲ್ಲಿ ಮರಿಬಾರದು ಈ ಸಿನಿಮಾ ನಿಜಕ್ಕೂ ಕೂಡ ಸಿನಿಮಾ ಅನ್ನೋದಕ್ಕಿಂತ ಎಮೋಷನ್ ಅಂತ ಹೇಳ್ಬೋದು ಕನ್ನಡ ಚಿತ್ರರಂಗದ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಸ್ಟಾರ್ ಆಗಿರುವಂತಹ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಇಂಡಸ್ಟ್ರಿ ಹಿಟ್ ಸಿನಿಮಾ ಹೊಂದಿರುವಂತಹ ನಾಯಕಿ ನಟರ ಸಾಲಲ್ಲಿ ಕಾಣಿಸ್ಕೊಳ್ತಾರೆ ಅವರ ನಟನೆಯ ನಂಜುಂಡಿ ಕಲ್ಯಾಣ ಸಿನಿಮಾ ಇಂಡಸ್ಟ್ರಿ ಹಿಟ್ ಸಿನಿಮಾಗಳ ಸಾಲಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ನಾಯಕಿ ನಟರಾಗಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಮೊದಲ ಸಿನಿಮಾ ಆಗಿತ್ತು ಹಾಗೂ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿರೋದು ಲೇಡೀಸ್ ಸೂಪರ್ ಸ್ಟಾರ್ ಮಾಲಾಶ್ರೀ ಅವರಿಗೂ ಕೂಡ ಈ ಸಿನಿಮಾ ಮೊದಲನೇ ಸಿನಿಮಾ ಆಗಿತ್ತು ಇಬ್ರು ಕೂಡ ಮೊದಲ ಸಿನಿಮಾದಲ್ಲೇ ಇಂಡಸ್ಟ್ರಿ ಹಿಟ್ ರಿಸಲ್ಟ್ ಅನ್ನ ಕೊಟ್ಟಿದ್ದು ಆ ಸಮಯದಲ್ಲಿ ಇಡೀ ಚಿತ್ರರಂಗವೇ ಸೆಲೆಬ್ರೇಟ್ ಮಾಡಿತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ಕೂಡ ಸರಳಿ ಕಾಣಿಸ್ಕೊಳುತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಒಬ್ಬ ಒಳ್ಳೆ ನಾಯಕ ನಟ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಅವರು ನಿರ್ದೇಶಕರಾಗಿ ಮ್ಯಾಜಿಕ್ ಮಾಡ್ಬೋದು ಅನ್ನೋದನ್ನ ಸಾಕಷ್ಟು ಬಾರಿ ನಿರೂಪಿಸಿದ್ದಾರೆ ಇವತ್ತಿನ ದಕ್ಷಿಣ ಭಾರತ ಚಿತ್ರರಂಗದ ಸಾಕಷ್ಟು ಸಿನಿಮಾ ನಿರ್ದೇಶಕರು ಕೂಡ ಉಪೇಂದ್ರ ಅವರನ್ನ ತಮ್ಮ ಇನ್ಸ್ಪಿರೇಷನ್ ಅಂತ ಪರಿಗಣಿಸ್ತಾರೆ ಅಂದ್ರೆ ಅದರಲ್ಲೇ ನೀವು ಉಪೇಂದ್ರ ಅವರ ಕೆಪಾಸಿಟಿ ಏನು ಅಂತ ಅರ್ಥ ಮಾಡ್ಕೋಬಹುದು ಇನ್ನು ಅವರೇ ನಟಿಸಿ ನಿರ್ದೇಶನ ಮಾಡಿದ್ದ ಈ ಸಿನಿಮಾ ಇಂಡಸ್ಟ್ರಿ ಹಿಟ್ ಸಿನಿಮಾಗಳ ಸರಳಿ ಕಾಣಿಸ್ಕೊಳ್ಳುತ್ತೆ ಈ ಸಿನಿಮಾದ ವಿಭಿನ್ನವಾದ ಸ್ಕ್ರೀನ್ ಪ್ಲೇ ಪ್ರತಿಯೊಬ್ಬ ಸಿನಿಮಾ ಪ್ರೇಕ್ಷಕರನ್ನ ಕೂಡ ಕನ್ನಡ ಸಿನಿಮಾಗಳತ್ತ ಹಿಂತಿರುಗಿ ನೋಡೋ ಹಾಗೆ ಮಾಡಿತ್ತು ಇಂಡಸ್ಟ್ರಿ ಹಿಟ್ ಸಿನಿಮಾಗಳ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಅಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕ ನಟನಾಗಿ ಕಾಣಿಸ್ಕೊಂಡಿರುವಂತಹ ಮುಂಗಾರು ಮಳೆ ಸಿನಿಮಾ ಇಲ್ಲದೆ ಇರತ್ತಾ ಹೌದು ಕನ್ನಡ ಚಿತ್ರರಂಗದಲ್ಲಿ ಕಲೆಕ್ಷನ್ ವಿಚಾರದಲ್ಲಿ ಮುಂಗಾರು ಮಳೆ ಮಾಡಿರುವಂತಹ ಸಾಧನೆ ಇವತ್ಗೂ ಕೂಡ ಅವಿಸ್ಮರಣೀಯ ಅಂತ ಹೇಳಬಹುದು ಕೇವಲ ಎಪ್ಪತ್ತು ಲಕ್ಷ ಬಜೆಟ್ನಲ್ಲಿ ನಿರ್ಮಾಣವಾದಂತಹ ಈ ಸಿನಿಮಾ ಅಂದಿನ ಕಾಲಕ್ಕೆ ಬರೋಬ್ಬರಿ ಎಪ್ಪತ್ತೈದು ಕೋಟಿ ರೂಪಾಯಿ ಅದು ಕೂಡ ಟಿಕೆಟ್ ದರ ಕಮ್ಮಿ ಇದ್ದ ಸಂದರ್ಭದಲ್ಲಿ ಅಷ್ಟೊಂದು ಕಲೆಕ್ಷನ್ ಮಾಡಿತು ಪ್ರೀತಂ ಹಾಗೂ ದೇವದಾಸ್ ಕಾಂಬಿನೇಷನ್ ಲವ್ ಸ್ಟೋರಿ ಜೊತೆಗೆ ಹೈಲೈಟ್ ಆಗಿತ್ತು ಈ ಸಿನಿಮಾವನ್ನ ಇವತ್ತಿಗೂ ಕೂಡ ಫ್ರೆಶ್ ಫೀಲಿಂಗ್ ಜೊತೆಗೆ ನೋಡುವಂತಹ ದೊಡ್ಡ ಮಟ್ಟದ ವೀಕ್ಷಕರ ಬಳಗ ಇದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನ ಗೋಲ್ಡನ್ ಸ್ಟಾರ್ ಮಾಡಿದಂತಹ ಸಿನಿಮಾ ಇದು ಇವತ್ತಿಗೂ ಕೂಡ ಕನ್ನಡ ಪ್ರೇಕ್ಷಕರಲ್ಲಿ ಈ ಸಿನಿಮಾದ ಬಗ್ಗೆ ವಿಶೇಷವಾದ ಪ್ರೀತಿ ಹಾಗೂ ಗೌರವ ಇದೆ ಈ ಸಾಲಲ್ಲಿ ಕಾಣಿಸ್ಕೊಳ್ಳುವಂತಹ ಕೊನೆಯ ಸ್ಟಾರ್ ಅಂದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೇವಲ ಆರು ತಿಂಗಳ ಮಗು ಇದ್ದಾಗ್ಲೇ ಚಿತ್ರರಂಗದಲ್ಲಿ ನಟನೆಯನ್ನ ಪ್ರಾರಂಭಿಸಿದಂತಹ ಈ ಅದ್ಭುತ ಪ್ರತಿಭೆ ಬಾಳೆ ನಟನಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಗೆದ್ದಿದ್ದು ಮಾತ್ರ ಅಲ್ಲದೆ ನಾಯಕಿ ನಟನಾಗಿ ಜನರ ಮನಸ್ಸನ್ನ ಗೆಲ್ಲದಿಕ್ಕೆ ಕೂಡ ಯಶಸ್ವಿ ಆಗ್ತಾರೆ ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕ ನಟನಾಗಿ ನಟಿಸಿದಂತಹ ರಾಜ್ಕುಮಾರ್ ಸಿನಿಮಾ ಇಂಡಸ್ಟ್ರಿ ಹಿಟ್ ಸಾಲಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಸಿನಿಮಾ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಸೃಷ್ಟಿ ಮಾಡಿತ್ತು ಅಂದ್ರೆ ಈ ಸಿನಿಮಾ ನೋಡಿದ ನಂತರ ಅದೆಷ್ಟೋ ಜನ ವೃದ್ಧಾಶ್ರಮಗಳಿಗೆ ಹೋಗಿ ತಮ್ಮ ತಂದೆ ತಾಯಿಯರನ್ನ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡ್ ಬಂದ್ರು ಈ ಸಿನಿಮಾ ನೋಡಿದ ಪ್ರತಿಯೊಬ್ಬ ನಟರು ಹಾಗೂ ಸೆಲೆಬ್ರಿಟಿಗಳು ಹಾಗೂ ರಾಜಕಾರಣಿಗಳು ಕೂಡ ಕಣ್ಣೀರ್ ಹಾಕಿದ್ರು ಕಲೆಕ್ಷನ್ ವಿಚಾರದಲ್ಲಿ ಮಾತ್ರವಲ್ಲದೆ ಜನರ ಮನಸ್ಸನ್ನ ಗೆಲ್ಲುವ ವಿಚಾರದಲ್ಲಿ ಕೂಡ ರಾಜ್ಕುಮಾರ ಇಂಡಸ್ಟ್ರಿ ಹಿಟ್ ಎನ್ನುವಂತಹ ಪದಕ್ಕೆ ನಿಜವಾದ ಅರ್ಥವನ್ನ ತಂದುಕೊಟ್ಟಿತ್ತು ಇದೇ ಸ್ನೇಹಿತರೆ ಕನ್ನಡ ಚಿತ್ರರಂಗ ಕಂಡಂತಹ ಇಂಡಸ್ಟ್ರಿ ಹಿಟ್ ಸಿನಿಮಾಗಳು ಹಾಗೂ ಆ ಸಿನಿಮಾಗಳನ್ನ ನೀಡಿರುವಂತಹ ಸ್ಟಾರ್ ಗಳು ಇವುಗಳಲ್ಲಿ ನೀವು ಯಾವ ಸಿನಿಮಾವನ್ನ ಹೆಚ್ಚು ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ ಲವ್ ಯು ಆಲ್ ಸೈನಿಂಗ್ ಆಫ್ ಮನು